1168ನೇ ಮಾಸಿಕ ಶಿವಾನುಭವದ ಕಾರ್ಯಕ್ರಮವನ್ನು ಇದೀಗ ನಾವು ಆರಂಭಿಸ್ತಾ ಇದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳವರು ಚಿತ್ತರಿಗಿ ಸಂಸ್ಥಾನ ಮಠ ಇಳಕಲ್ ಅವರು ವಹಿಸಿಕೊಂಡಿದ್ದಾರೆ. ಈ ಸಮಾರಂಭದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಗುರುಕಲ್ ಅವರು ವಹಿಸಿಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅನುಭವವನ್ನು ನೀಡಲಿಕ್ಕೆ ನಮ್ಮ ಊರವರೇ ಆಗಿರತಕ್ಕಂತಹ ಮತ್ತು ಸದ್ಯ BVB ಎಂಜಿನಿಯರಿಂಗ್ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ SV ಪಾಟೀಲ್ ಅವರು ಈ ಸಮಾರಂಭದಲ್ಲಿ ಅನುಭವವನ್ನು ನೀಡಲಿದ್ದಾರೆ. ಈ ಸಮಾರಂಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಜರುಗುತ್ತದೆ. ಅದು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರ ಮಹಾಂತ ಜೋಳಿಗೆ ಎಂಬ ಕಾರ್ಯಕ್ರಮ. ಆನ್ಲೈನ್ನಲ್ಲಿ ಅದು ಬರುವಂತಹ ವ್ಯವಸ್ಥೆಗಳಲ್ಲಿ ಕಂಪ್ಯೂಟರ್ದಲ್ಲಿ ಬೆಕ್ಕಾದಲ್ಲಿ ನೀವು ನಿಮಗೆ ಬೇಕಾದ ತಕ್ಷಣದಲ್ಲೇ ಪೂಜ್ಯರ ಮಹಾಂತ ಜೋಳಿಗೆ ಬಗ್ಗೆ ಮತ್ತು ವಿವಿಧ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳತಕ್ಕಂತಹ ಆ ಕಾರ್ಯಕ್ರಮವನ್ನು ಡಾಕ್ಟರ್ SV ಪಾಟೀಲ್ರು ಮತ್ತು ಸನ್ಮಾನ್ಯ ಶ್ರೀ ದಿನೇಶ್ ಬಾಡಗಂಡಿಯವರು ಅದನ್ನು ಆ ಕಾರ್ಯಕ್ರಮವನ್ನು ಬಹಳ ಚುಕ್ಕಟದಿಂದ ಅದನ್ನು ನೆರವೇರಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಸಮಾರಂಭದಲ್ಲಿ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳವರು ಶ್ರೀ ವಿಜಯ ಮಹಾಂತೇಶ್ ತೀರ್ಥ ಶಿರೂರು ಪೂಜ್ಯರು ಕೂಡ ಉಪಸ್ಥಿತರಿದ್ದಾರೆ. ಈ ಸಮಾರಂಭದಲ್ಲಿ ಈ ಮಹಾಂತ ಜೋಳಿಗೆ ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಪ್ರವರ್ತಕರಾಗಿರ್ತಕ್ಕಂಥ ಡಾಕ್ಟರ್ SV ಪಾಟೀಲ್ ಹುಬ್ಬಳ್ಳಿ ಹಾಗೂ ಶರಣರಾದ ಶ್ರೀ ದಿನೇಶ್ ಬಾಡಗಂಡಿ ಅವರಿಗೆ ಗೌರವ ಸನ್ಮಾನ ಕೂಡ ನಡೀತಾ ಇದೆ. ಇದರ ಜೊತೆಗೆ ಈ ನಾಡಿನ ಶ್ರೇಷ್ಠ ನೃತ್ಯಪಟುವಾಗಿರ್ತಕ್ಕಂತಹ ಕುಮಾರಿ ಗುರುದೇವಿ ತುಮರುವುದ್ದಿಯವರ ವಚನಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ವಚನ ಪ್ರಾರ್ಥನೆ ಶ್ರೀಮತಿ ವಿನಯ ಹರಿಯ ಅವರಿಂದ. ಅದಕ್ಕೂ ಪೂರ್ವದಲ್ಲಿ ತಮ್ಮಲ್ಲಿ ಒಂದು ಇನ್ನೊಂದು ವಿನಂತಿ. ನಮ್ಮೂರಿನ ಶ್ರೀ ಶಂಕರ್ ಪಂಚುನಾಥ್ ಸಮಾಳವರು ಶ್ರೀ ವಿಜಯ ಮಹಾಂತ ಶ್ರೀಯೋಗಿಗಳವರ ಎಲ್ಲ ಭಕ್ತಿ ಗೀತೆಗಳನ್ನ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ಕಾರ್ಯಕ್ರಮವನ್ನ ಅದು ನಾನ್ ಸ್ಟಾಪ್ ಪ್ಲೇ ಬಹುತೇಕ ಜಗತ್ತಿನಲ್ಲಿನೇ ನಾವು ಒಂದು ನಿಮಿಷದಲ್ಲಿ ಆ ಕಾರ್ಯಕ್ರಮವನ್ನ ಯಾವಾಗಲೂ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಶ್ರೀ ಶಂಕರ್ ಇಲ್ಲಿ ಬಂದಿದ್ದಾರೆ. ಶಂಕರ್ ಪಂಚುನಾಥ್ ಸಮಾಜವರು ಮಾಡಿದ್ದಾರೆ. ಆ ಕಾರ್ಯಕ್ರಮವನ್ನು ಕೂಡ ತಾವು ನೋಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈಗ ಶ್ರೀಮತಿ ವಿನಯ ಹರಿಯರವರು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು. Thank you.